ಸ್ನೇಹಿತರೆ, ಹೇಗಿದ್ದೀರಿ? ಹೊಗೆನಕಲ್ ಫಾಲ್ಸ್ನ ಹಿಂಭಾಗದ ದೃಶ್ಯವನ್ನು ನಿಮಗೆ ಈಗ ನಾನು ಪರಿಚಯ ಮಾಡ್ತಾ ಇದ್ದೇನೆ. ಕಾವೇರಿ ನದಿಯ ಸೊಗಡು ತಕ್ಕ ಮಟ್ಟಿಗೆ ನಿಮಗೆ ಕಾಣಿಸ್ತಾ ಇದೆ. ಆದರೆ ಈ ಒಂದು ಹಸಿರು ಗಿರಿಶ್ರೇಣಿ ಇದೆಯಲ್ಲ, ಎಷ್ಟು ಚೆನ್ನಾಗಿ ನಮಗೆ ಅನಿಸುತ್ತೆ ಅಲ್ವಾ? ನೋಡಿ, ಗಮನಿಸಿ, ಸಂಜೆಯಲ್ಲಿ, ಜುಲೈ 10 ಸಂಜೆ 6:40 ಸಮಯ ಹೇಗೆ ಇದೆ ಅನ್ನುವಂಥದ್ದು. ನನ್ನ ಹಿಂಬದಿಯಲ್ಲಿಯೂ ಕೂಡ ಆ ಗಿರಿಶ್ರೇಣಿ ಹೇಗಿದೆ, ಒಂದು ಸುತ್ತು ಬರ್ತೇನೆ ನಾನು. ಗಮನಿಸಿ, 360 ಡಿಗ್ರಿ ಸಂಜೆ ಪ್ರಕೃತಿಯ ರಮಣೀಯ ದೃಶ್ಯ. ಯಾವಾಗಲೂ ಪ್ರಕೃತಿಯನ್ನು ನೋಡ್ತಾ ಇದ್ದರೆ ಅದರ ಥ್ರಿಲ್ಲೇ ಮಜಾನೇ ಬೇರೆ. ಏನಂತೀರಿ? ಇವರಿಗೆ ನೋಡಿ, ನಿಮಗೆ ಹೇಗೆ ಅನ್ನಿಸ್ತು? ಅಲ್ಲಿ ನೀರು ನಿಮಗೆ ಕಡಿಮೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಓಕೆ, ಸೊ ಈ ಪರ್ವತ ಶ್ರೇಣಿಯ ಹಿಂದಿನ ಶ್ರೇಣಿ ಏನು ಕಾಣುತ್ತೆ ಅದೆಲ್ಲ ಕರ್ನಾಟಕಕ್ಕೆ ಸೇರಿದ್ದಂತೆ. ಓಕೆ, ಇದು ತಮಿಳುನಾಡು ಮತ್ತು ಕರ್ನಾಟಕದ ಬಾರ್ಡರ್ ರೂಪದಲ್ಲಿ ಈ ಗಿರಿಶ್ರೇಣಿಗಳು ನಾವು ಇಲ್ಲಿ ಗುರುತಿಸೋಣ. ಸಂಜೆಯ ತಂಪಾದ ಗಾಳಿ ಬೀಸ್ತಾ ಇದೆ ಅಂತ ಕೂಡ ನಿಮಗೆ ಕೇಳಿಸ್ತಾ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಓಕೆ, ಎಸ್, ಮೋಡ ಸಂಜೆ ಎಷ್ಟು ಚೆನ್ನಾಗಿದೆಲ್ಲ. ನನಗಂತೂ ಪ್ರಕೃತಿ ತುಂಬ ಇಷ್ಟ, ಅದರಲ್ಲೂ ಇಂಥ ಜಾಗಗಳಂತೂ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಗಮನಿಸಿ, ಹಾಗೆ ಹೇಗನ್ನಿಸ್ತು ಕಮೆಂಟ್ ಮಾಡ್ತಿರಲ್ಲ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಹಾಗೂ ಬಿಸ್ನೆಸ್ ಟೇಕರ್ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ವಿಡಿಯೋಗಳನ್ನು ನಿಮಗಾಗಿ ನೀಡ್ತಾ ಬಂದಿದ್ದೇನೆ. ಅವುಗಳನ್ನೆಲ್ಲ ನೋಡಿ, ಕಾಮೆಂಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಗಾಳಿ ಸರಿ ನೋಡ್ಬೇಡ, ಮೋಡಗಳೆಲ್ಲ ಹೇಗೆ ಕಾಣಿಸ್ತಾ ಇದೆ, ತುಂಬ ಜೋರಾಗಿ ಬೀಸ್ತಾ ಇದೆ ಗಾಳಿ. ಈಗ ಬೀಸಲಿಕ್ಕೆ ಸಾಧ್ಯ ಜಾಸ್ತಿ ಶುರು ಮಾಡ್ತು. ಎಸ್, ಇಲ್ಲಿನ ಪ್ರದೇಶ ಗಮನಿಸ್ತಾ ಇದ್ರೆ ನೀರನ್ನು ಹತ್ರ ತೋರಿಸ್ಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ನಾವು ನೀರು ಅಂದರೆ ಇಲ್ಲಪ್ಪ ನೀರೇ ಕಾಣಿಸ್ಲಿಲ್ಲ ಅಂತ ಸ್ವಲ್ಪ ದೂರ ಮುಂದೆ ಹೋಗ್ತೇನೆ. ಹಾಗೆ ಬನ್ನಿ, ಕರ್ಕೊಂಡೋಗ್ತೇನೆ. ಯು ಕ್ಯಾನ್ ಹ್ಯಾವ್ ಎ ಲುಕ್. ಎಸ್, ಐ ಥಿಂಕ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀರ ಅನ್ಸುತ್ತೆ. ಕೆಲವು ಸರಿ ಫೋಟೋಗ್ರಫಿನಲ್ಲಿ ನಿಜವಾಗಿ ನೋಡೋದಕ್ಕಿಂತ ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್, ನೀರನ್ನು ಸ್ವಲ್ಪ ಹತ್ರದಿಂದ ತೋರಿಸಿದ್ರೆ ನೀವು ಖುಷಿ ಪಡ್ತೀರಿ. ಎಸ್, ಸೊ ಹಾಗಾಗಿ ನೀರಿನ ಸಮೀಪ ಹೋಗ್ತಾ ಇದ್ದೇನೆ. ಎಸ್, ನೋಡಿ ನೋಡಿ ಸಂಜೆ ಝರಿ. ವಾವ್, ಎಕ್ಸ್ಪೀರಿಯನ್ಸ್ ಮಾಡಿ. ಗುಡ್, ಹೇಗೆ ಅನಿಸ್ತಾ ಇದೆ? ವೆರಿ ಗುಡ್, ಈವ್ನಿಂಗ್. ಎಸ್, ವೆರಿ ಗುಡ್, ವೆರಿ ನೈಸ್. ನನಗಂತೂ ತುಂಬ ಖುಷಿಯಾಗಿದೆ. ನಮ್ಮ ಸ್ನೇಹಿತರೊಬ್ಬರು ಇಲ್ಲಿಗೆ ಕರ್ಕೊಂಡು ಬಂದರು. ಅವ್ರ ಸ್ನೇಹಿತರು ಒಬ್ಬರು ಇಲ್ಲಿ ಒಂದು ಪುಟ್ಟ ರೆಸಾರ್ಟ್ ಥರದ ಜಾಗ ಇದೆ, ಹಾಗಾಗಿ ಇಲ್ಲಿ ಬಂದಿದ್ದೇವೆ. ಗುಡ್, ನಾನು ನೋಡಿದ್ದು ನಿಮಗೆಲ್ಲರಿಗೂ ತೋರಿಸ್ಬಿಡೋಣ ಅನ್ನೋ ಒಂದು ಸಂತೋಷ ಅಷ್ಟೇ ನನಗೆ. ಓಕೆ, ಗುಡ್ ಗುಡ್, ವೆರಿ ನೈಸ್. ಯಸ್, ಜಸ್ಟ್ ಹ್ಯಾವ್ ಎ ಲುಕ್. ಯಾ, ಎಂಜಾಯ್. ವಾವ್, ಅದು ಮೋಡಗಳಂತೂ ಅದು ಈವ್ನಿಂಗ್ ಟೈಮ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಲ್ಲ. ಈಗ ನಾವು 6:45 ಜುಲೈ 10. ಓಕೆ, ಗುಡ್. ಸೊ ಚೆನ್ನಾಗಿರುತ್ತಲ್ಲ ನೀರಿನ ಗಾಳಿ ಬೀಸಿದಾಗ, ನೀರಿನಲ್ಲಿ ಒಂಥರ, ಅದಕ್ಕೆ ಝರಿ ಅಂತ ಕರಿತೀವಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ, ಆಗ್ತಾ ಇದೆ. ನೋಡಿ, ಗಮನಿಸಿ, ವಿಶಾಲ ಹರವಿನ ನದಿಯ ಪ್ರದೇಶ
ಹೊಗೇನಕಲ್ಗಿಂತ ಕೊಂಚ ದೂರ ಇರುವಂಥದ್ದು, ಅಂದರೆ ಒಂದು ಅಲ್ಲಿಂದ ಇಲ್ಲಿಗೆ ಒಂದು 2-3 ಕಿಲೋಮೀಟ್ರ್ ಹಿಂಬದಿಯಲ್ಲಿದ್ದೇವೆ. ಹೊಗೇನಕಲ್ ಫಾಲ್ಸ್ ಮುಂಭಾಗದಲ್ಲಿದೆ. ಸೊ ನಾವು ಹಿಂಬದಿಯ ಒಂದು ಪ್ರದೇಶದಲ್ಲಿ ಆ ಒಂದು ಚಿತ್ರಣವನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ಸಂಜೆ ಆದ್ದರಿಂದ ಈ ಬೆಳಕು ಒಂದು ರೀತಿ ತುಂಬ ಕಾಂಬಿನೇಷನ್, ಲೈಟ್ ಕಲರ್ ಕಾಂಬಿನೇಷನ್ ವೆರೈಟಿ ಇದೆ. ಒಂದು ಕಡೆ ಡಾರ್ಕ್ ಇದೆ, ಒಂದು ಕಡೆ ಲೈಟ್ಸ್ ಇದೆ. ನಾನು ಬೇಕಂತಲೇ ಒಂದು ರೌಂಡ್ ಸುತ್ತಾ ಇದ್ದೇನೆ, ಎಲ್ಲ ಡಿಗ್ರಿ ನೋಡಲಿ ನೀವು ಅಂತ, ಎಲ್ಲ ಆ್ಯಂಗಲಿಂದ ಹೇಗೆ ಕಾಣುತ್ತೆ ಈವ್ನಿಂಗ್ ಅಂತ. ಯಾಕೆ ನನಗೆ ಖುಷಿ ಆಯಿತು, ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹಂಚ್ಕೊಂಡಿದ್ದೀನಿ. ಓಕೆ, ಗುಡ್. ಸಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ವಿಶೇಷವಾಗಿ ಮುಂಜಾನೆ ಮತ್ತು ಸಂಜೆಯ ಸೊಬಗಿದೆಯಲ್ಲ, ಅದು ಸೂರ್ಯ ಮುಳುಗುವ ಸಂದರ್ಭ, ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿ ಸಾಧ್ಯವೋ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ನಾವು ನೋಡ್ತಾ ಇರೋಣ. ಹಾಗೆ ನೀವು ಕೂಡ ನೀವು ನೋಡಿದ ಸುಂದರ ಕ್ಷಣಗಳನ್ನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡೋದು ತಪ್ಪಿಲ್ಲ. ಅದನ್ನು ನಾವು ಹುಷಾರಾಗಿ ಮಾಡಬೇಕಷ್ಟೇ. ಕೆಲವರು ಬಂಡೆಯ ತುದಿಗೆ ಹೋಗಿ ಶೂಟಿಂಗ್ ಮಾಡೋದು ಅಥವಾ ಎಡ್ಜು ರಿಸ್ಕ್ ತೊಗೊಂಡು ಮಾಡಬಾರ್ದು ಅಷ್ಟೆ. ಓಕೆ, ನಾನೇನು ಹಾಗೆ ರಿಸ್ಕ್ ತೊಗೊಂಡು ಮಾಡ್ತಾ ಇಲ್ಲ. ಓಕೆ, ಸಮತಟ್ಟಾದ ಪ್ರದೇಶದಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಪರಿಚಯವನ್ನು ಮಾಡ್ತಾ ಇದ್ದೇನೆ. ಓಕೆ, ಒಟ್ಟಾರೆ ನಾವು ಪರಿಸರ ದಿನಾಚರಣೆಯನ್ನು ಮಾಡ್ತೇವೆ, ವರ್ಲ್ಡ್ ಅರ್ತ್ ಡೇ ಮಾಡ್ತೇವೆ. ಈ ಭೂಮಿಯನ್ನು ಕೆಲವು ಸರಿ ನೋಡಿದ್ರೆ ಏನು ಬೇಜಾರಾಗುತ್ತೆ ಅಂದರೆ, ನಾವು ಎಸ್ಪೆಷಲಿ ಈ ಟೂರಿಸ್ಟ್ ಸ್ಪಾಟ್ ಇರ್ತಾವಲ್ಲ, ಆ ಟೂರಿಸ್ಟ್ ಸ್ಪಾಟ್ನಲ್ಲಿ ಏನು ನಾವು ಪ್ಲಾಸ್ಟಿಕ್ ವೇಸ್ಟ್ ಹಾಕೋದಾಗಲಿ ಅಥವಾ ನಾವು ತಿಂದಿದ್ದು ಉಳಿದಿದ್ದು ವೇಸ್ಟ್ನೆಲ್ಲ ಇಲ್ಲೆಲ್ಲ ಹಾಕಿ ಬಿಸಾಡೋದ್ರಿಂದ ಪ್ರಕೃತಿಯನ್ನು ಹಾಳು ಮಾಡೋದು ಬೇಡ. ಆ ಪ್ರಕೃತಿಯನ್ನು ಸುಂದರವಾಗಿ ಇಟ್ಕೊಳ್ಳೋದ್ರ ಕಡೆಗೆ ನಾವು ಗಮನ ಕೊಡೋಣ. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಯವರು ದೂರ್ತಾರೆ ಅಲ್ವೇ, ಆ ದೂರುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋದು ಬೇಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಿಮಗೆ ಈ ಒಂದು ಸುಂದರವಾದ ತಾಣದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಮತ್ತು ನನಗೇನು ಅನಿಸುತ್ತೆ ಅಂದರೆ, ನಾನು ಅನುಭವಿಸಿದ ಈ ರೀತಿಯ ದೃಶ್ಯಗಳನ್ನು ನೀವು ಕೂಡ ಅನುಭವಿಸ್ತಿ ಎನ್ನುವ ಸದಾಶಯವಷ್ಟೇ ನನ್ನದು. ಹಾಗಾಗಿ ಇತ್ತೀಚೆಗಂತೂ ಕೋವಿಡ್ನಿಂದ ಜಾಸ್ತಿ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ. ಕಳೆದ ವರ್ಷ ಕೋವಿಡ್ಗೆ ಒಂದು ಕಾರ್ಯಕ್ರಮ ಸಲುವಾಗಿ ಹೋಗಿದ್ದೆ. ಬಟ್ ಇದು ಮಧ್ಯದಲ್ಲಿ ಈಗ ಬ್ರೇಕ್ ತೊಗೊಂಡು ಒಬ್ಬ ಸ್ನೇಹಿತರ ಒತ್ತಾಸೆ ಮೇರೆಗೆ ಈ ಜಾಗಕ್ಕೆ ಬಂದಿದ್ದೇನೆ. ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಆಲ್ ದಿಸ್ ಇನ್ಫಾರ್ಮೇಷನ್ ವಿತ್ ಯು. ಆಲ್ ದಿ ಬೆಸ್ಟ್ ಯು. ಇವತ್ತಂತೂ ನಾವು ಯಾವಾಗಲೂ ಸುಂದರ ಸಂಜೆ ಅಂತ ಹೇಳ್ತಾ ಇರ್ತೇವೆ. ಪ್ರತಿದಿನ ಸುಂದರ ದಿನವನ್ನು ಮಾಡಿಕೊಳ್ಳಿ. ನಮಸ್ಕಾರ, ನಿಮ್ಮ ಪ್ರೀತಿಯ ಜಯಪ್ರಕಾಶ್, ನಾಗತಿಹಳ್ಳಿ.